ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ನಗರದ ವಿದ್ಯಾನವನ ನಿವಾಸಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಅವರ ಭಾವಚಿತ್ರವನ್ನು ರಸ್ತೆಯ ಗುಂಡಿಯಲ್ಲಿ ನೆಟ್ಟು ವಿನೂತನ ಪ್ರತಿಭಟನೆ ನಡೆಸಿದರು. ಮಳೆಯಿಂದ ರಸ್ತೆಗಳು ಹಾಳಾಗಿ ಹೋಗಿವೆ. ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದು ಜನರು ಓಡಾಡಲು ಆಗದ ಸ್ಥಿತಿ ಇದೆ. ಹೀಗಾಗಿ ರಸ್ತೆ ದುರಸ್ತಿ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ರಸ್ತೆ ಗುಂಡಿಗೆ ರಂಗೋಲಿ ಹಾಕಿ ಹಾಗೂ ತಿಪ್ಪೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಫೋಟೋ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ಕೂಡಲೇ ರಸ್ತೆ ದುರಸ್ತಿ ಹಾಗೂ ಕಸ ನಿರ್ವಹಣೆ ಮಾಡುವಂತೆ ಸ್ಥಳೀಯರು ಗಮನ ಸೆಳೆದರು. ನಾವು ವಿದ್ಯಾವಂತ ಕಾಲೋನಿ ಬಂದು 25 ಇಯರ್ಸ್ ಆಯಿತು. ಆವಾಗಿಂದ ಇಲ್ಲಿ ಗಟ್ಟರ್ ಇಲ್ಲವೇ ಇಲ್ಲ. ಕಸ ಅಂತೂ ಇತ್ತು, ಮೊದಲು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ರು. ಇತ್ತೀಚೆಗೆ ಕಸ ಗುಡಿಸೋಕ್ಕೂ ಬರೋಲ್ಲ, ಎಲ್ಲ ಕಡೆ ರಾಶಿ ರಾಶಿ. ನಾವು ಮೊನ್ನೆ ಒಂದು ಕರೆದು ಕರೆದು ಒಮ್ಮೆ ಬಂದು ಸ್ವಲ್ಪ ಕಸ ಅಷ್ಟೇ ಎತ್ಕೊಂಡು ಹೋಗಿದ್ದಾರೆ. ಹಾಗೇ ಬಿದ್ದಿದೆ, ಎಲ್ಲ ಕಡೆ ಕಸ ಬಿದ್ದಿದೆ. ಯಾವುದು ನೆಟ್ಟಾಗ ಆಗ್ತಾನೆ ಇಲ್ಲ ನಮ್ಮ ಕಾಲೋನಿಲಿ. ಯಾಕೆ ಅಂತ ಅಷ್ಟೇ. ಎಷ್ಟು ವರ್ಷ ಆಯಿತು ಸಮಸ್ಯೆ ಇದ್ದೀವಿ? ಸಮಸ್ಯೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಕಸ ತೆಗೆದಿರೋದು ಮೊದಲು ಇರಲಿಲ್ಲ, ಮಧ್ಯದಲ್ಲಿ ಶುರು ಆಯಿತು, ಈಗ ಮತ್ತೆ ಪುನಃ ಸ್ಟಾರ್ಟ್ ಆಗಬೇಕು. ಏನು ಏನಾರು ಮೀಟ್ ಆಗಿದ್ರ ಸಚಿವರಿಗೆ ಮಿನಿಸ್ಟರ್ಗೆ? ಮಿನಿಸ್ಟ್ರಿಗೆ ತುಂಬ ಸಲ ಮೀಟ್ ಆಗಿದೆ. ಅವರು ಅದನ್ನೆಲ್ಲ ಸರಿ ಮಾಡ್ತೀನಿ ಅಂತ, ಇದು ಸಹ ಸ್ಯಾಂಕ್ಷನ್ ಆಗಿದೆ ಅಂತ, ಹಣ ಸಹ ಸ್ಯಾಂಕ್ಷನ್ ಆಗಿದೆ ಮಾಡ್ತೇವೆ ಅಂದ್ರೆ, ಆದರೆ ಮಾಡಿಲ್ಲ ಮಾತ್ರ. ಈಗ ಇವತ್ತೇನು ಮಾಡಿದ್ರು? ಇವತ್ತೆಲ್ಲ ಕಡೆ ರಂಗೋಲಿ ಹಚ್ಚಿ ಎಲ್ಲ ಎಲ್ಲೆಲ್ಲಿ ತಗ್ಗು ಇದೆ ಆ ತಗ್ಗಿನ ಸುತ್ತ ರಂಗೋಲಿ ಹಾಕಿ ರಂಗೋಲಿದು ಇದು ಮಾಡಿದ್ವಿ ಅಷ್ಟೆ. ಇದು ವಿದ್ಯಾವನ್ ಕಾಲೋನಿ ತುಂಬ ಸಣ್ಣದಿದೆ. ನಾವು 3 ವರ್ಷದಿಂದ ಈ ಕಾಲೋನಿಗೆ ರೋಡು, ಡ್ರೈನೇಜು, ಓಪನ್ ಡ್ರೈನು ಅದನ್ನೆಲ್ಲ ಹೇಳಿ ಹೇಳಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೋಗಿ ಭೇಟಿಯಾದ್ವಿ. ಬುರ್ಲಿ ಅವ್ರಿಗೂ ಗೊತ್ತಿದೆ, ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಡ್ರೈನೇಜ್ ಮಾಡಿದರೂ ಅರ್ಧ ಮಾಡಿ ಹೋಗಿದ್ದಾರೆ. ಆಮೇಲೆ ಮುಂದೆ ನೋಡಿದರೆ ಮನೆ ಮುಂದೆ ಎಲ್ಲ ಕೆಸರಾಗಿಬಿಟ್ಟಿದೆ. ಕಸ ರೋಡ್ ಕಸನೂ ಹೊಡೆಯಲ್ಲ. ಅಲ್ಲಿ ನೋಡಿದರೆ ಕಾರ್ನರ್ಗೆ ತುಂಬ ತೆಗ್ಗಾಗಿಬಿಟ್ಟಿದೆ. ಈಚೆ ಕಡೆ ಎಲ್ಲ ಬೀಳ್ತಾ ಇದ್ದಾರೆ ಗಾಡಿ ಮೇಲಿಂದ, ಸ್ಕಿಡ್ ಆಗ್ತಾ ಇದೆ. ಸೊ ಅದಕ್ಕೆ ಇವತ್ತೇನು ಮಾಡಿದ್ವಿ, ಎಲ್ಲರೂ ಕೂಡ ರಂಗೋಲಿ ಹಾಕಿದ್ವಿ. ತೆಗ್ಗಿಗೆ ಎಲ್ಲ ರಂಗೋಲಿ ಹಾಕಿ ಡೆಕೋರೇಟ್ ಮಾಡಿ ಕಾಲ್ನಿದು ನೋಡಲಿ ಶೆಟ್ಟರ್ ಅವರು, ಬುರ್ಲಿ ಅವರು ನೋಡಲಿ ಇದು ನಾವು ಹೀಗೆ ಮಾಡಿದ್ದಕ್ಕರೆ ಆದರೂ ಅವರು ಏನಾದ್ರು ಒಂದು ಒಂದು ಆ್ಯಕ್ಷನ್ ತೊಗೊತಾರ, ಇಂಪ್ರೂವ್ಮೆಂಟ್ ಮಾಡ್ತಾರೆ ನಮ್ಮ ಕಾಲ್ನಿಗೆ. ಈಗ ನಾವೆಲ್ಲರೂ ಇಷ್ಟೆಲ್ಲ ನಾವು ಹೋರಾಡಿದರೂ ಸಹಿತ ಅವರೇನು ನಮ್ಗೆ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿಲ್ಲ. ನಾವು ಟ್ಯಾಕ್ಸ್ ತುಂಬ್ತಾ ಇದ್ದೇವೆ, ನಮ್ಮ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ ಅದೇ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬಿದ್ರೂ ಸಹಿತ ನಾವು ತುಂಬಲಿಲ್ಲ ಅಂದರೂ ಪೆನಾಲಿಟಿ ಹಾಕಿ ತುಂಬಿಸ್ಕೊತಾರೆ. ಅದಕ್ಕೆ ನಮಗೆ ಇವಾಗ ಏನಾರು ಒಂದು ಇಂಪ್ರೂವ್ಮೆಂಟ್ ಮಾಡಿಕೊಡ್ಬೇಕು. ಏನೇನು ಮಾಡಿದ್ರು ಇವತ್ತು? ಇವತ್ತೇ ಎಲ್ಲರೂ ಕಾಲೋನಿದವ್ರು ಕೂಡ ರಂಗೋಲಿ ಹಾಕಿದ್ವಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.